1,50,000 ಇಂದ ಸ್ಟಾರ್ಟ್ ಇದೆ ಇದು 1,75,000 ಕೋಟ್ ಮಾಡ್ 1,89,000 2,95,000 2,55,000 3,15,000 3,15,000 ಕೋಟ್ ಮಾಡ್ತಾ ಇದೀವಿ ಇಲ್ಲಿ ಬಂದು 3,65,000 ಕೋಟ್ मोहम्मद अनीस ना बंदी जेपी नगर थर्ड फेज 8th मेन रोड अल्ली इरोदु नम्म ऑफिस परफेक्ट कार्स अंत सेकंड हैंड कार शोरूम ಸರ್ ನಮ್ಮ ಹತ್ರ ಬಜೆಟ್ ಸ್ಟಾರ್ಟಿಂಗ್ ಬಂದು ನಿಮಗೆ 1,50,000 ಇಂದ ಸ್ಟಾರ್ಟ್ ಇದೆ 1,00,000 ಇಂದನೂ ಬೇಕಾದರೂ ನಾವು ಕೊಡ್ತೀವಿ ಅರೇಂಜ್ ಮಾಡಿ ಆ ಥರ ಏನಿಲ್ಲ 1,50,000 ಮ್ಯಾಕ್ಸಿಮಮ್ ಇವಾಗ ನಡೀತಾ ಇರೋದು ಅದೇ ಪ್ರೈಸ್ ಎಲ್ಲ ಸರ್ ಫಸ್ಟ್ ವೆಹಿಕಲ್ ಹೋಂಡೈ ಇದು ಹೋಂಡೈ i20 ಆಟೋಮೆಟಿಕ್ ಸರ್ ಇದು 2009 ಮಾಡೆಲ್ ಸೆಕೆಂಡ್ ಓನರ್ ಆಸ್ಟಾ ಟಾಪ್ ಎಂಡ್ 1.4 ವಿತ್ ABS ಎಲ್ಲ ಬರುತ್ತೆ ಇದರಲ್ಲಿ ಓಕೆ ಪವರ್ ಸ್ಟೀರಿಂಗ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಹಾ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಓಕೆ ನೋಡಬಹುದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಐತಲ್ಲ ಸರ್ ಎಷ್ಟು ಕಿಲೋಮೀಟರ್ ಡ್ರೈವ್ ಏನಾಗಿದೆ ಸರ್ 80,000 ಡ್ರೈವ್ ಏನ್ ಸರ್ ಓಕೆ ನೋಡಿ ಜಸ್ಟ್ 80,000 ಅಷ್ಟೇ ಡ್ರೈವ್ ಏನಾಗಿದೆ ಸರ್ ಎಷ್ಟು ಲೆವೆಲ್ ಸರ್ ಇದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ ಅಡ್ಜಸ್ಟಬಲ್ ಓಕೆ ಹ್ಮ್ ಫುಲ್ಲಿ ಟಾಪ್ ಎಂಡ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಅಲೋ ವೀಲ್ಸ್ ಎಲ್ಲ ಬರುತ್ತೆ ಸರ್ ಇದು ಪ್ರೈಸ್ ಬಂದು 3,65,000 ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ವ್ಯೂವರ್ಸ್ ಬಂದರೆ ನಿಮ್ಮ ಚಾನೆಲ್ ಇಂದ ವ್ಯೂವರ್ಸ್ ಬಂದ್ರೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್ ಇದು ಹೋಂಡಾ ಸಿವಿಕ್ ಅಂತ 1.8 2007 ಸೆಕೆಂಡ್ ಓನರ್ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಇದು 75,000 ಡ್ರೈವ್ ಅನ್ ಸರ್ ಓಕೆ ಓಕೆ 75 ಅಷ್ಟೇ ನಿಮಗೆ ಡ್ರೈವ್ ಗಾಡಿ ಒರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ ಹೌದು ಇಲ್ಲ ಸ್ಕ್ರಾಚಸ್ ಇಲ್ಲ ಏನಿಲ್ಲ ಡೆಂಟ್ ಇಲ್ಲ ಏನಿಲ್ಲ ಗಾಡಿಲಿ ನೋಡಬಹುದು ಸರ್ ಇದರಲ್ಲಿ ಏನು ಬರುತ್ತೆ ಸರ್ ಇಂಟೀರಿಯರ್ ಸರ್ ಇದರಲ್ಲಿನೂ ಬರುತ್ತೆ SRS ಏರ್ ಬ್ಯಾಗ್ ಎರಡು ಬರುತ್ತೆ ಓಕೆ ಟಾಪ್ ಎಂಡ್ ಓಕೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಇದರಲ್ಲೂ ಸ್ಟೀರಿಂಗ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ ಇದರಲ್ಲಿ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಇಲ್ಲ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಸರ್ ಇದು ಓಕೆ ಸರ್ ಇದನ್ನ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಬಂದು 2,95,000 ಸ್ಲೈಟ್ಲಿ ನೆಗೋಷಿಯಬಲ್ ಓಕೆ ಓಕೆ ಎಲ್ಲ ನಿಮ್ಮ ವ್ಯೂವರ್ಸ್ ಈ ವಿಡಿಯೋ ನೋಡ್ಕೊಂಡು ಬಂದರೆ ಡೆಫಿನೆಟ್ಲಿ ನಾವು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀವಿ ಮತ್ತೆ 1 ಇಯರ್ ಇಂಜಿನ್ ವಾರಂಟಿ ಕೊಡ್ತೀವಿ ಯೂಟ್ಯೂಬ್ ಚಾನಲಿಂದ ಬಂದರೆ 1 ಇಯರ್ ಇಂಜಿನ್ ವಾರಂಟಿ ಸಿಗುತ್ತೆ ನಿಮಗೆ ಯಾಕೆಂದರೆ ಯೂಟ್ಯೂಬ್ ಪ್ರೈಸ್ ಎಲ್ಲ ನಾವು ಹೇಳೋದು ಸ್ಲೈಡ್ಲಿ ಹಾಕಿರ್ತೀವಿ ಯಾಕೆಂದರೆ ಆನ್ಲೈನ್ ನೋಡ್ಕೊಂಡು ಬರಬೇಕಲ್ಲ ಅದಕ್ಕೋಸ್ಕರ ಸ್ಲೈಡ್ಲಿ ಇರುತ್ತೆ ನೆಗೋಷಿಯಬಲ್ ಕನ್ವೆನ್ಸ್ ಮಾಡ್ತೀವಿ ಕಸ್ಟಮರ್ಗೆ ಎಷ್ಟಾಗುತ್ತೆ ಅಷ್ಟು ಕನ್ವೆನ್ಸ್ ಮಾಡಿ ಕೊಡ್ತೀವಿ ಸರ್ ಆಲ್ಟೋ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ಟೋದು ಮಾರುತಿದು ಹೆಂಗಿದೆ ಅಂತ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಮಾರುತಿದು ಗಾಡಿ ಬಂದ್ರೆ 2-3 ದಿವಸ ನಿಂತ್ಕೊಳ್ಳುತ್ತೆ ಅಷ್ಟೇ ಫಾಸ್ಟ್ ಅಲ್ಲಿ ಸೇಲ್ ಆಗುತ್ತೆ ಇದು ಆಲ್ಟೋ ಬಂದು 2011 ಮಾಡೆಲ್ ಸೆಕೆಂಡ್ ಓನರ್ ಸರ್ ಮ್ಯಾಗ್ ವೀಲ್ಸ್ ಬರಲ್ಲ ಅದಕ್ಕೆ ಅದು ಮ್ಯಾಗ್ ವೀಲ್ಸ್ ಅಂದ್ರೆ ಅದು ಅಪ್ ಕ್ಯಾಪ್ ಇರೋದು ಆ ತರ ಕಾಣಿಸ್ತಾ ಇರೋದು ನಿಮ್ಗೆ ನೋಡ್ಬೋದು ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ ಇದು ಇದು 59,000 ನೋಡಿದೆ ಸರ್ ಡ್ರೈವರ್ನು ಹಾ 59,000 ಡ್ರೈವರ್ನು ಮತ್ತೆ ಇದರಲ್ಲಿ ನಿಮ್ಗೆ VXI ಇದು ಟಾಪ್ ಎಂಡ್ ಪವರ್ ವಿಂಡೋ ಎಲ್ಲ ಬರುತ್ತೆ ಪವರ್ ಸ್ಟೇರಿಂಗ್ AC ಎಲ್ಲ ಬರುತ್ತೆ ಬರೀ ಮ್ಯಾಗ್ ವೀಲ್ ಹಾಕೊಂಡ್ರೆ ಫುಲ್ಲಿ ಲೋಡೆಡ್ ಗಾಡಿ ಆಗುತ್ತೆ ಇದು ಮ್ಯೂಸಿಕ್ ಸಿಸ್ಟಮ್ ಇದೆ ಆಲ್ಟೋ K10 VXI 2011 ಸೆಕೆಂಡ್ ಓನರ್ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ರನ್ನಿಂಗ್ 59,000 ಓಡಿದೆ ಗಾಡಿ ಓನ್ಲಿ 59,000 ಕೋಟ್ ಮಾಡ್ತಾರೆ ಸರ್ ಕೋಟಿಂಗ್ ಪ್ರೈಸ್ ಬಂದು ನಮ್ದು 2,55,000 ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ನೆಕ್ಸ್ಟ್ ಇದು ಫೋರ್ಡ್ದು ಇದೆ ಫೋರ್ಡ್ ಫಿಗೋ ZXI ಟಾಪ್ ಎಂಡ್ ಮಾಡೆಲ್ ಇದು ಪೆಟ್ರೋಲ್ ಬರುತ್ತೆ ವೈರೆಂಟು ಇದರಲ್ಲಿ ಡೀಸೆಲ್ ಬರುತ್ತೆ ಪೆಟ್ರೋಲ್ ಬರುತ್ತೆ ಎರಡು ಬರುತ್ತೆ ಇದು ಪೆಟ್ರೋಲ್ 2013 ಸಿಂಗಲ್ ಓನರ್ ಇದು
ಇಂಟೀರಿಯಲ್ ತೋರಿಸಿ. ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಹೆಂಗಿರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ. ಹೌದು, ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಶೋರೂಮ್ ಕಂಡೀಷನ್ ಇದೆ ಗಾಡಿ ಇದು. ಇದನ್ನೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್, ಇದು ಬಂದು 3,15,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೆಷಬಲ್ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 78,000 ಡ್ರೈವನ್ ಸರ್ ಇದು. ಹೌದು ಸರ್. ಸರ್, ಇದು ಫೋರ್ಡ್ ಫಿಯೆಸ್ಟಾ ಝೆಡ್ ಎಕ್ಸ್ ಐ 2007 ಸಿಂಗಲ್ ಓನರ್ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನೋಡಿ ಇಂಟೀರಿಯರ್ಸ್ ತೋರಿಸ್ತೀನಿ ನಿಮ್ಗೆ. ಇವಾಗ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಹೌದು ಸರ್. ಮ್ಯೂಸಿಕ್ ಸಿಸ್ಟಮು, ಎ ಸಿ ಪವರ್ ಸ್ಟೀರಿಂಗ್. ಹೌದು ಸರ್. ನೀಟಾಗಿ ಮೇಂಟೈನ್ ಆಗಿದೆ ವೆಹಿಕಲ್ ಇದೊಂದು. ಸರ್, 2007 ಸಿಂಗಲ್ ಓನರ್ ಝೆಡ್ ಎಕ್ಸ್ ಐ ವಿತ್ ಕಾಂಪ್ರಮೈಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, 90,000 ನೋಡಿದೆ. ಬ್ರ್ಯಾಂಡ್ ನ್ಯೂ ಟೈರ್, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್. ನಮ್ಮ ನಿಮ್ಮ ವ್ಯೂವರ್ಸ್ಗೆ ಟೈರ್ಸ್ ತೋರಿಸಿ ಹೆಂಗಿದೆ ಅಂತ. ಬಟನ್ ಎಲ್ಲ ಬ್ರ್ಯಾಂಡ್ ನ್ಯೂ, ಬ್ರ್ಯಾಂಡ್ ನ್ಯೂನೇ ಇದೆ ಬಟನ್ಸ್ ಕೂಡ. ಸರ್, ಇದನ್ನೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್, ಇದು ಪ್ರೈಸ್ ಬಂದು 1,89,000 ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 1,90,000 ತಿಳ್ಕೊಳ್ಳಿ. ಸ್ಲೈಡ್ಲಿ ನೆಗೆಷಬಲ್ ಇರುತ್ತೆ, ಎಲ್ಲ ಪ್ರೈಸಸ್ ಸ್ಲೈಡ್ಲಿನೇ ಇರೋದು. ಯಾಕಂದ್ರೆ ಯೂಟ್ಯೂಬಲ್ಲಿ ನಾವು ಚಾನಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ಲೈಡ್ಲಿ ಇರುತ್ತೆ, ಜಾಸ್ತಿ ಇರಲ್ಲ. ವಾಕಿಂಗ್ ಕಸ್ಟಮರ್ ಬಂದರೆ ಬೇರೆ ಪ್ರೈಸ್ ಹೇಳ್ತೀವಿ ನಾವು. ಬಾರ್ಗಿಂಗ್ ನೋಡಿ, ವಾಕಿಂಗ್ ಕಸ್ಟಮರ್ ಆದರೆ ಬೇರೆ ಪ್ರೈಸ್ ಇರುತ್ತೆ. ಸರ್, ಇದು ವ್ಯಾಗನರ್ 2006 ಸೆಕೆಂಡ್ ಓನರು, ಎಲ್ ಎಕ್ಸ್ ಐ. ಓಕೆ, ಇದು ಪ್ರೈಸ್ ಬಂದು 1,75,000 ಕೋಟ್ ಮಾಡ್ತಾ ಇದ್ದೀವಿ. ಶೋರೂಮ್ ಇಂದ ಹೆಂಗ್ ಬರುತ್ತೆ ನಿಮ್ಗೆ, ಎಲ್ಲ ಸೀಟ್ ಕವರ್ಸ್ ಎಲ್ಲ ಹಂಗೆ ಇದೆ ನೋಡಿ, ಎಲ್ಲ ಒಳಗಡೆ ತೋರಿಸಿ. ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿ ಇದು. ಸೆಕೆಂಡ್ ಓನರ್ ಸರ್. ಪೆಟ್ರೋಲ್ ವೇರಿಯಂಟ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಎಲ್ ಎಕ್ಸ್ ಐ ಅಂದ್ರೆ ಪೆಟ್ರೋಲ್ ಬರುತ್ತೆ, ಮಾರುತಿ ಇದೆಯಲ್ಲ ಇದು ಚಿಕ್ಕ ಗಾಡಿ ಎಲ್ಲ ಪೆಟ್ರೋಲ್ ಜಾಸ್ತಿ ಬರುತ್ತೆ. ಹೌದು ಸರ್. ಇದನ್ನೇನು ಕೋಟ್ ಮಾಡ್ತಾ ಇದೀರಾ ಸರ್? ಇದು 1,75,000 ಕೋಟ್ ಮಾಡ್ತಾ ಇದೀವಿ, ಸ್ಟೈಲ್ಡ್ಲಿ ನೆಗೆಷಿಯಬಲ್. ಓಕೆ, ನೆಕ್ಸ್ಟ್ ಸರ್? ಇದು ಸರ್, ಇದು 2013 ಫೋರ್ಡ್ ಫಿಗೋ. ಓಕೆ, ಇದು ಡೀಸೆಲ್ದು ಸರ್. ಇದು ಟಿ ಡಿ ಐ. ಓಕೆ, ಇದು 2013 ಸಿಂಗಲ್ ಓನರ್. ಓಕೆ, ವಿತ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 78,000 ಡ್ರೈವನ್ನು. ಹೌದು, ಇದು ಗಾಡಿ ಡೀಸೆಲ್. ಇದು ನಿಮಗೆ ಮೈಲೇಜ್ ಬರುತ್ತೆ ಒಂದು 18 ಬರುತ್ತೆ ಸರ್ ಸಿಟಿ. ಮೈಲೇಜ್ ಒಂದು 18 ಬರುತ್ತೆ ನಿಮಗೆ. ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಅಲ್ಲ ಸರ್? ಎಲ್ಲ ಲೆದರ್ ಸೀಟ್ಸ್. ಲೆದರ್ ಸೀಟ್ಸ್ ಇರ್ಬೋದು, ವಿತ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಎಲ್ಲ ಪವರ್ ವಿಂಡೋ ಬರುತ್ತೆ, ಮತ್ತೆ ಮ್ಯೂಸಿಕ್ ಕಂಟ್ರೋಲ್ ಬರುತ್ತೆ ಲೆಫ್ಟ್ ಸೈಡ್ ಅಲ್ಲಿ. ಅಲ್ಲಿ ಸರ್, ಇದು ಪ್ರೈಸ್ ಬಂದು 3,15,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ಲಿ ನೆಗೆಷಿಯಬಲ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಫಿಯೆಟ್ ಲೀನಿಯಾ ಇದೆ. 2011 ಸೆಕೆಂಡ್ ಓನರ್, ಡೀಸೆಲ್ ವೈರಂಟ್, ಫುಲ್ಲಿ ಲೋಡೆಡ್ ಗಾಡಿ ಇದು ಫಿಯೆಟ್ ಲೀನಿಯಾ. ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಡೀಸೆಲ್ ವೈರಂಟ್. ಓಕೆ, ಇದರಲ್ಲಿ ಮ್ಯಾನ್ಯುವಲ್ ಸರ್? ಅದು ಆಟೋಮೆಟಿಕ್ ನಿಮ್ಗೆ ಅದು ಅಷ್ಟ ಟಾಪ್ ಏನ್ ಇತ್ತಲ್ವಾ, 520 ಅದು ಒಂದೇ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್, ಫುಲ್ಲಿ ಲೋಡೆಡ್ ಗಾಡಿ ಇದು. ರಿವರ್ಸ್ ಕ್ಯಾಮ್ರಾನು ಇದೆ, ಅದು ಆಫ್ಟರ್ ಮಾರ್ಕೆಟ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಈ ಗಾಡಿನಲ್ಲಿ. ಹೌದು ಸರ್, ಹೌದು ಸರ್. ಸರ್, ಇದು ಪ್ರೈಸ್ ಬಂದು 2,85,000, ಸ್ಲೈಟ್ಲಿ ನೆಗೆಷಿಯಬಲ್. ಓಕೆ ನೋಡಿ ಸರ್, ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್. ಓಕೆ ಸರ್. ನೆಕ್ಸ್ಟ್ ಇದು ಸರ್? ಸರ್, ಚೆವರ್ಲೆಟ್ ಏವಿಯೋ ಇದೆ. ಓಕೆ, ಆವಿಯೋ, ಆವಿಯೋ ಚೆವರ್ಲೆಟ್ ಆವಿಯೋ 2009 ಮಾಡೆಲ್. ಓಕೆ, 2009 ಮಾಡೆಲ್, ಸಿಂಗಲ್ ಓನರ್. ಸಿಂಗಲ್ ಓನರ್, ಹೌದು. ಇದು ಟಾಪ್ ಎಂಡ್, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ ಓಕೆ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಇದು ಟಾಪ್ ಎಂಡ್ ಚವರ್ ಲೈಟ್ ಅಲ್ಲಿ ಟಾಪ್ ಎಂಡ್ ಇದನ್ನು. ಓಕೆ, ಟಾಪ್ ಎಂಡ್ ವೆಹಿಕಲ್ ನಿಮಗೆ. 1.6 ಇಂಜಿನ್. ಓಕೆ, 1.6 ಲೀಟರ್ ಇಂಜಿನ್ ಗಾಡಿ ವೆಹಿಕಲ್ ಇದು. ಸರ್, ಇದನ್ನ ಏನು ಕೋಟ್ ಮಾಡ್ತಾ ಇದೀರಾ ಸರ್? ಇದು ಪ್ರೈಸ್ ಬಂದು 2,25,000, ಸ್ಲೈಟ್ಲಿ ನೆಗೆಷಿಯಬಲ್ ಸರ್. ಓಕೆ ಓಕೆ, ಸ್ಟಡಿ ಲೋನ್. ಓಕೆ ಸರ್, ನೆಗೆಷಿಯಬಲ್ ನಾಕ್ಕೋ. ಸರ್, ಇದು ಸರ್? ಸರ್, ಇದು ಫೋರ್ಡ್ ಫಿಗೋ. ಓಕೆ, ಫೋರ್ಡ್ ಫಿಗೋ 2012 ಟೈಟಾನಿಯಂ. ಟೈಟಾನಿಯಂ, ಓಕೆ. ಟೈಟಾನಿಯಂ ಅಂದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಾಪ್ ಎಂಡ್ ಮ್ಯಾಗ್ ವೀಲ್ ಬರುತ್ತೆ ಕಂಪ್ನಿಯಿಂದ. ಓಕೆ, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್. ಹಾಂ, 2012 ಸೆಕೆಂಡ್ ಓನರ್. ಓಕೆ, ಇನ್ಶೂರೆನ್ಸ್ ಸರ್? ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸರ್, ಇದನ್ನ ಏನು ಕೋಟ್ ಮಾಡ್ತಾ ಇದೀರಾ ಸರ್?
ಸರ್ ಇದರ ಪ್ರೈಸ್ ಬಂದು 2,75,000 ಸ್ಲೈಟ್ಲಿ ನೆಗೋಷಿಯಬಲ್ ನಮ್ಮ ಹತ್ರ ಇರೋದು ಫಿಗೋಸ್ ಅಲ್ಲಿ ಎಲ್ಲದರಲ್ಲಿ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಇದು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಜಸ್ಟ್ ಬಂದಿದ್ದು ಎಕ್ಸಿವಿ 2013 ಸಿಂಗಲ್ ಓನರ್ ಇನ್ಶೂರೆನ್ಸ್ ಮತ್ತೆ ಫೋಟೋಸ್ ಇನ್ನು ಹಿಡಿದಿಲ್ಲ ಗಾಡಿದು ಇವತ್ತು ಜಸ್ಟ್ ಪಾಲಿಶ್ ಆಗಿ ಬಂದಿರೋದು ಪ್ರೈಸ್ ಬಂದು ನಿಮಗೆ ಇದು ಗಾಡಿದು ಗೆಸ್ಸಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು 780 ಆ ತರ ಇರ್ಬೋದು ಅಂತ ಹೇಳ್ಕೊಂತೀನಿ ಡೆಫಿನೆಟ್ಲಿ ಅದೇ ಪ್ರೈಸ್ ಅಂತ ಇಲ್ಲ ನೆಕ್ಸ್ಟ್ ನಮ್ಮ ಹತ್ರ ಮಹೇಂದ್ರ ಜೈಲೋ ಇದೆ ಸರ್ E8 2010 ಸೆಕೆಂಡ್ ಓನರ್ ಇದು 1,00,000 ಓಡಿದೆ ಸರ್ ಗಾಡಿ ಹೆವಿ ಇಂಜಿನ್ ಬರುತ್ತೆ 1,00,000 ಏನು ಜಾಸ್ತಿ ನಿಮಗೆ ಇಲ್ಲ ಚಿಕ್ಕ ಗಾಡಿನಲ್ಲಿ ಅಂದರೆ ನೀವು ಕಂಪೇರ್ ಮಾಡ್ಬೋದು ಬಟ್ ದೊಡ್ಡ ಗಾಡಿ ಇಂಜಿನ್ ಇದು ಕೆಪಾಸಿಟಿ ನಿಮಗೆ ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ನಿಮ್ಮ ಮೇಲೆ ಡಿಪೆಂಡ್ 5,00,000 ಓಡಿಸ್ಬೋದು ಇದು ಪ್ರೈಸ್ ಹೇಳ್ತಾ ಇರೋದು 3,65,000 ಸರ್ ಕೋಟ್ ಮಾಡಿರೋದು ಪ್ರೈಸ್ 3,65,000 ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಡೀಸೆಲ್ ಇಂಜಿನ್ ಗಾಡಿ ಇಂಜಿನ್ ಏನು ರಫ್ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದು ನೆನ್ ಕೊಟ್ ಮಾಡ್ತೇನೆ 3,65,000 ವಿತ್ ನೆಗೋಷಿಯಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ನೆಕ್ಸ್ಟ್ ಬಂದು ನಮ್ಮ ಹತ್ರ ಚೆವರ್ಲೆಟ್ ಆಪ್ಟ್ರಾ ಇದೆ ಮ್ಯಾಗ್ನಮ್ 2011 ಥರ್ಡ್ ಓನರ್ 2 liter ಇಂಜಿನ್ ಬರುತ್ತೆ ಇದು ಗಾಡಿದು 2 liter ಇಂಜಿನ್ ಇದು ಡೀಸೆಲ್ ಗಾಡಿ ಇದು ಬಟ್ ನಿಮಗೆ ಪಿಕಪ್ ಗಿಕಪ್ ನೀವು ಎಂಜಾಯ್ ಮಾಡಬೇಕಾದ್ರೆ ಈ ಗಾಡಿಯಲ್ಲಿ ಹೋಗಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಯಾಕಂದ್ರೆ ಪಿಕಪ್ ಚೆನ್ನಾಗಿರುತ್ತೆ ಇದು ಮತ್ತೆ ಚೆವರ್ಲೆಟ್ ಹೆವಿ ತೋರಿಸ್ದೆ ಅಲ್ವಾ ನಾನು ಆ ಗಾಡಿ ಈ ಗಾಡಿ ಅದು ಪೆಟ್ರೋಲ್ ಇದು ಡೀಸೆಲ್ ಬಟ್ ಇದು ಡೀಸೆಲ್ ಇರೋದಕ್ಕಿಂತ ಟರ್ಬೋ ಓಪನ್ ಆಗುತ್ತಲ್ವಾ ನಿಮಗೆ ಫೀಲಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಓಡಿಸಕ್ಕೆ ಇದು 2011 ಥರ್ಡ್ ಓನರ್ 80,000 ಓಡಿದೆ ಗಾಡಿ ಪ್ರೈಸ್ ಬಂದು ಇದು 2,55,000 ಸ್ಲೈಟ್ಲಿ ನೆಗೋಷಿಯಬಲ್ 2,55,000 ಸರ್ ನೆಕ್ಸ್ಟ್ ವೀಡಿಯೋ ಇದು i20 ಇದೆ ಇನ್ನೊಂದು 2012 ಸೆಕೆಂಡ್ ಓನರ್ ಮ್ಯಾಗ್ನಾ ಡೀಸೆಲ್ ವೇರಿಯಂಟ್ ಇದು ಇದು ಪ್ರೈಸ್ ಬಂದು ನಾವು ಪ್ರೈಸ್ ಹಾಕಿರೋದು ಆನ್ಲೈನ್ ಪ್ರಕಾರ ಆ್ಯಡ್ ಎಲ್ಲ 4,00,000 ಹಾಕಿದ್ದೀವಿ ನಾವೊಂದು 385 ಕೊಟ್ಟು ಮಾಡ್ತೀವಿ ಯೂಟ್ಯೂಬಲ್ಲಿ ಯಾಕಂದರೆ ನೀವು ಬಂದರೂ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇಂಟೀರಿಯರ್ ಚೆನ್ನಾಗಿದೆ ಸರ್ ತೋರಿಸಿ ನಿಮ್ಮ ವ್ಯೂವರ್ಸ್ಗೆ ನೋಡಲಿ ಇಂಟೀರಿಯರ್ಸ್ ನೋಡಿ ಸರ್ ಇದರಲ್ಲಿ ಏನೇನು ಬರುತ್ತೆ ಸರ್ ಇದರಲ್ಲಿ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಮ್ಯಾಗ್ನಾ ಇದು ಸರ್ ಇದು ಪ್ರೈಸ್ ಬಂದು ಆನ್ಲೈನ್ ಪ್ರೈಸ್ ನೀವು 4,00,000 ಅಲ್ಲಿ ಚೆಕ್ ಮಾಡಿದ್ರೆ ಒಂದು 4,03,95 ಆ ಥರ ಕೋಟ್ ಮಾಡಿದ್ದೀವಿ ಬಟ್ ನಿಮ್ಮ ವ್ಯೂವರ್ಸ್ಗೆ ನಾವು 3,85,000 ಆದರೂ ನೆಗೋಷಿಯೇಟ್ ಮಾಡೋಣ ಸ್ಲೈಟ್ಲಿ ಮಾಡೋಣ ಜಾಸ್ತಿ ಆಗಲ್ಲ ಸರ್ ನೆಕ್ಸ್ಟ್ ಬಂದು ಇದು ಪಾಲಿಶ್ ಆಗಿ ಬಂದಿರೋದು ನೆನ್ನೆ ಗಾಡಿ ಇದು 2012 ಸಿಂಗಲ್ ಓನರ್ EXI ಇದು ಇದು ಪೆಟ್ರೋಲ್ ವೇರಿಯಂಟ್ ಫಿಗೋ ಫೋರ್ಡ್ ಫಿಗೋ EXI 2012 ಸಿಂಗಲ್ ಪೆಟ್ರೋಲ್ ಇದು ಪ್ರೈಸ್ ಬಂದು 2,85,000 ಸ್ಲೈಟ್ಲಿ ನೆಗೋಷಿಯಬಲ್ ಬನ್ನಿ ಸರ್ ನೆಕ್ಸ್ಟ್ ಸರ್ ಇದು ಸರ್ ನೆಕ್ಸ್ಟ್ ಬಂದು ಇದು ಸಿವಿಕ್ ಇದೆ ನಮ್ಮ ಹತ್ರ ಹೋಂಡಾ ಸಿವಿಕ್ ನೋಡಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ಇದು ಸಿವಿಕ್ ಸರ್ ಸಿವಿಕ್ ತುಂಬಾ ಲೈಕರ್ಸ್ ಇದ್ದಾರೆ ಯಾಕಂದ್ರೆ ಸ್ಪೋರ್ಟ್ಸ್ ವೆಹಿಕಲ್ ಇದು ಹೌದು ಇದು 2007 ಥರ್ಡ್ ಓನರ್ ಸರ್ ಇದು ಓಕೆ ನೋಡಿ 2007 ಮಾಡ್ಲು ಥರ್ಡ್ ಓನರ್ ವೆಹಿಕಲ್ ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಇದು ಡ್ರೈವನ್ ಆಗಿರೋದು 85,000 ಡ್ರೈವನ್ ಆಗಿದೆ ಸರ್ ಪೆಟ್ರೋಲ್ ಬರುತ್ತೆ ಇದು 1.8 ಇದು ಟಾಪ್ ಎಂಡ್ ಡುವೆಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಆಲೋ ವೀಲ್ಸ್ ಎಲ್ಲ ಬರುತ್ತೆ ಮತ್ತೆ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಫುಲ್ ಲೋಡೆಡ್
ಸರ್ ಇದನ್ನ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಬಂದಿ 325000 ಸ್ಲೈಟ್ಲಿ ನೆಗೋಷಿಯಬಲ್ 325000 ಇದೆ ತರ ಇನ್ನೊಂದು ಸಿವಿಕ್ ಇದೆ ನಮ್ಮತ್ರ ಓಕೆ ಅದು ಆಚೆ ನಿಲ್ಸಿದೀವಿ ಜಾಗ ಇಲ್ಲ ಅಂತ ಅದು ಗಾಡಿ ಪ್ರೈಸ್ ಬಂದಿ 345000 ಓಕೆ ಇದು ಥರ್ಡ್ ಓನರ್ ಅದು ಬರಿ ಸೆಕೆಂಡ್ ಓನರ್ ಅಷ್ಟೇ ಡಿಫರೆಂಟ್ ಎಲ್ಲಾ ಸೇಮ್ ಇದೆ ನಿಮಗೆ ಹೌದು ಓಕೆ ಸರ್ ನೆಕ್ಸ್ಟ್ ಸರ್